ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಲಂಕಾರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಅಲಂಕಾರ ಅಂದರೆ ಏನು, ಅಲಂಕಾರದಲ್ಲಿ ಎಷ್ಟು ವಿಧಗಳು ನೋಡೋಣ. ಸೌಂದರ್ಯವನ್ನು ಹೆಚ್ಚಿಸಬಹುದಾದ ವಸ್ತುಗಳಿಗೆ ನಾವು ಅಲಂಕಾರ ವಸ್ತುಗಳು ಅಂತ, ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೀವಿ. ನೋಡಿ, ಅಲಂಕಾರ ಅಂದರೆ ಏನು, ಸೌಂದರ್ಯವನ್ನು ಹೆಚ್ಚಿಸಬಹುದಾದ ವಸ್ತುಗಳೇ ಅಲಂಕಾರಿಕ ವಸ್ತುಗಳು. ಈ ಅಲಂಕಾರಕ ವಸ್ತುಗಳು ಏನನ್ನು ಹೆಚ್ಚು ಮಾಡ್ತವೆ, ಸೌಂದರ್ಯವನ್ನು ಹೆಚ್ಚು ಮಾಡ್ತವೆ. ಇಂತಹ ಸೌಂದರ್ಯವನ್ನು ಹೆಚ್ಚು ಮಾಡುವಂತಹ ವಸ್ತುಗಳನ್ನು ನಾವು ಅಲಂಕಾರ ಅಂತ ಕರಿತೀವಿ. ಉದಾಹರಣೆಗೆ, ಆ ದೇಹವನ್ನು ಅಲಂಕಾರ ಮಾಡುವಂತಹ ವಸ್ತುಗಳಿರ್ಬೋದು, ಅಥವಾ ಕಟ್ಟಡವನ್ನು ಅಲಂಕಾರ ಮಾಡುವಂತಹದ್ದು, ಕೋಣೆಯನ್ನು ಅಲಂಕಾರ ಮಾಡುವಂತಹದ್ದು. ಅಲಂಕಾರ ಅಂದರೆ ಸೌಂದರ್ಯವನ್ನು ಹೆಚ್ಚಿಸಬಹುದಾದ ವಸ್ತುಗಳಿಗೆ ಅಲಂಕಾರಿಕ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗೆ, ದೇಹ ಇರ್ಬೋದು, ಕಟ್ಟಡ ಇರ್ಬೋದು, ಕೋಣೆ ಇರ್ಬೋದು. ನೋಡಿ, ಉದಾಹರಣಾ ವಾಕ್ಯ ಒಂದು. ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಮುತ್ತೈದೆಯ ಹಣೆಯ ಕುಂಕುಮದಂತೆ ಕಂಡನು. ಪೂರ್ವದಲ್ಲಿ ಸೂರ್ಯ ಮೂಡಿದನು ಅಂತ ಹೇಳೋ ಬದಲಿಗೆ ಅದು ಸಾಮಾನ್ಯ ವಾಕ್ಯ, ಅದನ್ನೇ ನಾವು ಅಲಂಕಾರ ಮಾಡಿ ಈ ರೀತಿ ಹೇಳೋದ್ರಿಂದ, ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಮುತ್ತೈದೆಯ ಹಣೆಯ ಕುಂಕುಮದಂತೆ ಕಂಡನು. ಅಂದರೆ ಪೂರ್ವದಲ್ಲಿ ಹುಟ್ಟಿರುವಂತಹ ಸೂರ್ಯನನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದರೆ, ಮುತ್ತೈದೆಯ ಹಣೆಯ ಕುಂಕುಮಕ್ಕೆ ಹೋಲಿಕೆ ಮಾಡಿ ಅಲಂಕಾರ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟು ಉದಾಹರಣಾ ವಾಕ್ಯ ಎರಡು. ಎಳಗಿಳಿಗಳ ಬಳಗಗಳು ಕಳವೆಯ ಎಡೆಯ ಕಾಳಿಗೆ ಬಳಸಿ ಬಂದವು. ಅಂದರೆ ಗಿಳಿಯ ಮರಿಗಳು ಭತ್ತದ ಕಾಲನ್ನು ತಿನ್ನಲು ಬಂದವು ಅನ್ನೋ ಒಂದು ಸಾಮಾನ್ಯವಾದಂತಹ ವಾಕ್ಯವನ್ನು ನಾವು ಅಲಂಕಾರಿಕವಾಗಿ ಹೇಳಬೇಕಾದ್ರೆ, ಎಳಗಿಳಿಗಳ ಬಳಗಗಳು ಕಳವೆಯ ಎಳೆಯ ಕಾಳಿಗೆ ಬಳಸಿ ಬಂದವು. ಇದಿಷ್ಟೇ ಸೆಂಟೆನ್ಸು, ಇಷ್ಟು ಅಲಂಕಾರ ಮಾಡಿದರೆ. ಆದರೆ ಇದು ಸಾಮಾನ್ಯವಾಗಿ ನಾವು ವಾಕ್ಯ ಹೇಳಿದಾಗ, ಗಿಳಿಯ ಮರಿಗಳು ಭತ್ತದ ಕಾಳನ್ನು ತಿನ್ನಲು ಬಂದವು ಅನ್ನೋ ಸಾಮಾನ್ಯವಾದಂತಹ ವಾಕ್ಯವನ್ನು ನಾವು ಈ ರೀತಿಯಾಗಿ ಅಲಂಕಾರ ಮಾಡಿ ಹೇಳ್ತೀವಿ. ಇನ್ನು ಅಲಂಕಾರದಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ, ಅಲಂಕಾರದ ವಿಧಗಳು ಎಷ್ಟು ಅಂದರೆ ಎರಡು. ಒಂದನೇದು ಶಬ್ದಾಲಂಕಾರ, ಎರಡನೇದು ಅರ್ಥ ಅಲಂಕಾರ. ಎರಡೇ ರೀತಿಯ ವಿಧಗಳನ್ನು ನಾವು ನೋಡುವಂತಹದ್ದು ಅಲಂಕಾರದಲ್ಲಿ. ಯಾವುದ್ಯಾವುದು ಅಂದರೆ, ಒಂದನೇದು ಶಬ್ದ ಅಂದರೆ ಶಬ್ದಗಳ ಜೋಡಣೆಯಿಂದ ಅಲಂಕಾರ ಮಾಡುವಂತಹದ್ದು ಶಬ್ದಾಲಂಕಾರ. ಅರ್ಥದ ಮೂಲಕ ಅಲಂಕಾರ ಮಾಡುವಂತಹದ್ದು ಅರ್ಥ ಅಲಂಕಾರ. ಇದು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆ.